हाय गाइस, दिस इज जी आर एंड यू आर वाचिंग वर्क एट आवर जॉब हेल्पफुल। सो गाइस, ई वर्क इरोदु फील्ड वर्क, ಅದರ ಜೊತೆ ನಾನು ಇನ್ನೊಂದು ಫೀಲ್ಡ್ ವರ್ಕ್ ನಿಮಗೆ ಹೇಳ್ತೀನಿ. ಸೊ ನಿಮ್ಮ ಹತ್ರ ಡಿ ಎಲ್ ಐತೆ, ಬೈಕ್ ಐತ್ರೆ ಈ ವರ್ಕ್ ಮಾಡ್ಬೋದು, ಈ ಜಾಬ್ ಮಾಡ್ಬೋದು. ಸ್ಯಾಲ್ರಿ ಇರುತ್ತೆ ಇದರಲ್ಲಿ 16,000. 16,000 ಅಲ್ಲ, ಬರೀ 16,000 ಅಲ್ಲ, ಅದರಲ್ಲಿ ಎಕ್ಸ್ಟ್ರಾ ಇನ್ಸೆಂಟಿವ್ ಕೂಡ ಇರುತ್ತೆ. ವರ್ಕ್ ಆ್ಯಕ್ಚುಲಿ ಏನಿರುತ್ತೆ ಅದರಲ್ಲಿ ಅಂದರೆ ಡಾಕ್ಯುಮೆಂಟ್ಸ್ ಕಲೆಕ್ಷನ್ ಇರುತ್ತೆ. ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಡಾಕ್ಯುಮೆಂಟ್ಸ್ ಅಂದರೆ ಲೈಕ್ ಆಧಾರ್ ಕಾರ್ಡ್, ಪೆನ್ ಕಾರ್ಡ್, ಅವೆಲ್ಲ ಕಲೆಕ್ಟ್ ಮಾಡೋಂಗಿರುತ್ತೆ. ಕಂಪ್ನಿ ಇರೋದು ಶಾಪಿಂಗ್ ಕಾರ್ಡ್, ಅಂದರೆ ಒಂದು ಫ್ಲಿಪ್ಕಾರ್ಟ್ದು ಮತ್ತು ಆಕ್ಸಿಸ್ ಬ್ಯಾಂಕ್ದು ಒಂದು ಮರ್ಚ್ ಆಗಿ ಒಂದು ಕಾರ್ಡ್ ಇರುತ್ತೆ, ಶಾಪಿಂಗ್ ಕಾರ್ಡ್. ಆ ಶಾಪಿಂಗ್ ಕಾರ್ಡನ್ನೇ ಕಸ್ಟಮರ್ಗೆ, ಯಾರ್ಯಾರು ಕಸ್ಟಮರ್ಗೆ ಅಪ್ರೂವಲ್ ಆಗಿರತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಅವ್ರದ್ದು ಹಾರ್ಡ್ ಕಾಪಿ ಕಲೆಕ್ಟ್ ಮಾಡ್ಕೊಂಡು ಬರೋಂಗಿರುತ್ತೆ, ಅಷ್ಟೇ ವರ್ಕ್ ಇರುತ್ತೆ. ಫಸ್ಟ್ ಕಂಪ್ನಿ ಕಡೆಯಿಂದ ಒಂದು ಲೀಡ್ ಸಿಗುತ್ತೆ. ಆ ಕಸ್ಟಮರ್ಗೆ ಫೋನ್ ಮಾಡಿ ಸರ್ ಯಾವಾಗ ಬರಲಿ ಅಂತ ಅಪಾಯಿಂಟ್ಮೆಂಟ್ ತೊಗೋಬೇಕು. ಅಪಾಯಿಂಟ್ಮೆಂಟ್ ತೊಗೊಂಡು ಕಸ್ಟಮರ್ಗೆ ಯಾವಾಗ ಬರೋಂಗಿಂತಲ್ಲ ಆವಾಗ ಅಲ್ಲಿ ಹೋಗ್ಬಿಟ್ಟು ಆ ಡಾಕ್ಯುಮೆಂಟ್ಸ್ನೇ ಕಲೆಕ್ಟ್ ಮಾಡೋಂಗಿರುತ್ತೆ. ಹೆಚ್ ಹಾರ್ಡ್ ವರ್ಕ್ ಇರೋಲ್ಲ ಇದರಲ್ಲಿ. ಮತ್ತು ಟಾರ್ಗೆಟ್ ಇರುತ್ತೆ ಅದರಲ್ಲಿ. ಟಾರ್ಗೆಟ್ ಅಂದರೆ ಮಂತ್ಲಿ 60 ಕಲೆಕ್ಷನ್ ಮಾಡೋಂಗಿರುತ್ತೆ, ಮಂತ್ಲಿ 60 ಕ್ಯಾಂಡಿಡೇಟ್ ವಿಸಿಟ್ ಮಾಡೋಂಗಿರುತ್ತೆ. ಸೊ 60 ಕ್ಲೈಂಟ್ ವಿಸಿಟ್ ಅಂದರೆ ಈಸಿಯಾಗಿ ಮಾಡ್ಬೋದು, ಏನು ಹಾರ್ಡ್ ವರ್ಕ್ ಎಷ್ಟೊಂದಷ್ಟು ಇರೋಲ್ಲ. ಮಂತ್ಲಿ 60 ಅಂದರೆ ಡೇ ಲೆಕ್ಕ ಮಾಡಿದ್ರೆ ಓನ್ಲಿ 2 ಪರ್ ಡೇ, 2 ಈಸಿಯಾಗಿ ಮಾಡ್ಬೋದು. 7 ಕಸ್ಟಮರ್ ಹತ್ರ ಹೋಗ್ಬಿಟ್ಟು ಕಸ್ಟಮರ್ ಹತ್ರದಿಂದ ಡಾಕ್ಯುಮೆಂಟ್ಸ್ ಕಲೆಕ್ಷನ್ ಮಾಡೋಂಗಿರುತ್ತೆ, ಅಷ್ಟೇ ವರ್ಕ್ ಇರುತ್ತೆ. ಸ್ಯಾಲ್ರಿ 16,000 ಇರುತ್ತೆ. ಪ್ಲಸ್ ಇದರಲ್ಲಿ ಏನು ಬೆನಿಫಿಟ್ ಅಂದರೆ, 7 ನೀವು ಎಕ್ಸ್ಟ್ರಾ ಮಾಡಿದ್ರೆ ಈಚ್ ಕಸ್ಟಮರ್ ನಿಮಗೆ ಕಂಪ್ನಿ ನಿಮಗೆ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ ಇನ್ಸೆಂಟಿವ್. ಫಾರ್ ಎಕ್ಸಾಂಪಲ್, ಇವಾಗ ನೀವು 5 ಮಾಡಿರ್ತೀರ ಫೀಲ್ಡಲ್ಲಿ ಹೋಗ್ಬಿಟ್ಟು, ಸೊ 5 7 ಸೆಪ್ರೇಟಾಗಿ ಬಿಟ್ಬಿಟ್ಟು ಅದು ನಿಮಗೆ 7 ಇರೋದು ಸ್ಯಾಲ್ರಿಯಲ್ಲೇ ಕೌಂಟ್ ಆಗುತ್ತೆ. 7 ಫಾರ್ ಎಕ್ಸಾಂಪಲ್ ನಿಮಗೆ 4 ಎಕ್ಸ್ಟ್ರಾ ಆಗೈತೆ. ಆರ್ಡ್ ಮಾಡಿರ್ತೀರಲ್ಲ, 6 ಮಾಡಿರ್ತೀರಲ್ಲ, 6 ಒಂದು 4 ಎಕ್ಸ್ಟ್ರಾ ಅಂತ ಅಂದ್ಕೊಳ್ಳಿ. 4 ಅಂದರೆ 400 ರೂಪಾಯಿ ಪರ್ ಡೇ. ಸೊ ಅದರಿಂದ ನೀವು ಎಷ್ಟು ಬೇಕಾದರೆ ದುಡಿಬೋದು. ಪೆಟ್ರೋಲ್ ನಿಮ್ಮದು ಇರುತ್ತೆ, ಗಾಡಿ ನಿಮ್ಮದು ಇರುತ್ತೆ, ಡಿ ಎಲ್ ಎಲ್ಲ ಕಂಪಲ್ಸರಿ ಬೇಕೇ ಬೇಕಾಗತ್ತೆ, ಮತ್ತು ಬೇಸಿಕ್ ಒಂದು ಜನರಿಗೆ ಆ್ಯಂಡ್ರಾಯ್ಡ್ ಫೋನ್ ಬೇಕಾಗತ್ತೆ. ಅದರಲ್ಲಿ ನೀವು ಆಫೀಸ್ ಹೋಗೋಂಗೇ ಇಲ್ಲ, ಆಫೀಸ್ ಹೋಗಬೇಕು ಅಟೆಂಡೆನ್ಸ್ಗೆ ಅವೆಲ್ಲ ಪರ್ಸೆಂಟ್ ಕೊಡಬೇಕಂತ ಆ ಥರ ಕೆಲಸನೂ ಇಲ್ಲ. ಅದರಲ್ಲಿ ಮನೆಯಿಂದ ಗ್ರೂಪಲ್ಲಿ ಅಪ್ಡೇಟ್ ಮಾಡೋದು, ಆ್ಯಪಲ್ಲಿ ಅಪ್ಡೇಟ್ ಮಾಡೋದು, ಸೆಲ್ಫಿ ತೊಗೊಂಡು ಅಪ್ಡೇಟ್ ಮಾಡೋದು, ಅದರಲ್ಲಿ ನಿಮಗೆ ಅಟೆಂಡೆನ್ಸ್ ಆಗುತ್ತೆ. ಫೋನ್ ಮಾಡಿ ಕೇಳ್ಬೋದು ಸರ್ ಎಲ್ಲೆಲ್ಲಿ ಹೋಗಂಗಿರುತ್ತೆ. ಮತ್ತು ಆ ಕಂಪ್ನಿ ಕಡೆಯಿಂದ ನಿಮಗೆ ಒಂದು ದಿವಸ ಮುಂಚೆನೋ ಇಲ್ಲ ನೈಟಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, 5 ಕ್ಯಾಂಡಿಡೇಟ್ ಇಲ್ಲ 5 ಕಸ್ಟಮರ್ದು ನಿಮಗೆ ಇನ್ಫಾರ್ಮೇಷನ್ ಸಿಕ್ತು, ಅವ್ರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಯಾವ್ಯಾವ ಅವ್ರು ಹೇಳಂಗೆ ಬರೋದು ಅಂದರೆ ಯಾವ್ಯಾವ ಟೈಮ್ಗೆ ಅವರು ಕರೀತಲ್ಲ ಆವಾಗ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋಂಗಿರುತ್ತೆ ಹಾರ್ಡ್ ಕಾಪಿ. ಅದು ಹೆಂಗಂದರೆ ಶಾಪಿಂಗ್ ಕಾರ್ಡ್ ಇರುತ್ತೆ, ಆಕ್ಸಿಸ್ ಬ್ಯಾಂಕ್ದು ಒಂದು ಶಾಪಿಂಗ್ ಕಾರ್ಡ್ ಸಿಗುತ್ತೆ ಫ್ಲಿಪ್ಕಾರ್ಟ್ ಕಡೆಯಿಂದ. ಮರ್ಚ್ ಆಗಿರೋದು ಇದಿರತ್ತಲ್ಲ ಅದು ಫ್ಲಿಪ್ಕಾರ್ಟ್ ಮತ್ತು ಆಕ್ಸಿಸ್ ಬ್ಯಾಂಕ್, ಆ ಥರದ ಒಂದು ಶಾಪಿಂಗ್ ಕಾರ್ಡ್ ಯಾರಿಗ್ಯಾರಿಗೆ ಅಪ್ರೂವಲ್ ಆಗಿರೋದಿರ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಕಲೆಕ್ಷನ್ದು ಇರುತ್ತೆ, ಅಷ್ಟೇ ವರ್ಕ್ ಇರುತ್ತೆ, ಹೆಚ್ಚೇನು ಇರೋಲ್ಲ ವರ್ಕ್. ಸ್ಯಾಲ್ರಿ ಹೇಳಿದ್ದೀನಿ, ಟೈಮಿಂಗ್ ಏನು ಫಿಕ್ಸ್ ಇರೋಲ್ಲ ಇದರಲ್ಲಿ. ಟೈಮಿಂಗ್ ಅಂದರೆ ಕಸ್ಟಮರ್ ಫಾರ್ ಎಕ್ಸಾಂಪಲ್ ನಿಮಗೆ ಬೆಳಗ್ಗೆ ಕರೆದಿದ್ರೆ ನೀವು ಬೆಳಗ್ಗೆ ಹೋಗಂಗಿರುತ್ತೆ, ಕಸ್ಟಮರ್ ನಿಮಗೆ ಮಧ್ಯಾಹ್ನ ಕರೆದಿದ್ರೆ ನೀವು ಮಧ್ಯಾಹ್ನ ಹೋಗಂಗಿರುತ್ತೆ, ಸಾಯಂಕಾಲ ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ಸಾಯಂಕಾಲ ಹೋಗಂಗಿರುತ್ತೆ. ಸೊ ಅದರಲ್ಲಿ ಟೈಮಿಂಗ್ ಫಿಕ್ಸ್ ಇರೋಲ್ಲ. ಬಟ್ ಅರ್ನಿಂಗ್ ಅನ್ಲಿಮಿಟೆಡ್ ಇರುತ್ತೆ, ಎಷ್ಟು ಬೇಕಾದರೆ ಅಷ್ಟು ದುಡಿಬೋದು. ಇನ್ನೊಂದು, ಲೊಕೇಶನ್ ಯಾವ್ದಾದ್ರು ರಿಕ್ವೈರ್ಮೆಂಟ್ ಇರುತ್ತೆ ನಾನು ಹೇಳ್ತೀನಿ. ರಾಜಾಜಿನಗರ್, ಪಿನ್ಯ, ಮಲ್ಲೇಶ್ವರಂ, ಕೆ ಆರ್ ಪುರಂ, ಶಿವಾಜಿನಗರ್, ಇಂದಿರಾನಗರ್, ಯಲಂಕ ಮತ್ತು ಮಾರಥಲಿ, 8 ಏರಿಯಾಸ್ ರಿಕ್ವೈರ್ಮೆಂಟ್ ಇರುತ್ತೆ ಇದರಲ್ಲಿ. ಸೊ ಇಫ್ ಯು ಹ್ಯಾವ್ ಅನ್ ಬೈಕ್ ಆ್ಯಂಡ್ ಇಫ್ ಯು ಹ್ಯಾವ್ ಅನ್ ಆರ್ ಡಿಯಲ್ ದೆನ್ ಜಾಯಿನ್ ಆ್ಯಂಡ್ ಅರ್ನ್ ಅನ್ಲಿಮಿಟೆಡ್. ಈ ಜಾಬು ಸ್ಟೂಡೆಂಟ್ ಕೂಡ ಮಾಡ್ಬೋದು, ಬೈಕ್ ಇದ್ದರೆ ಈಸಿಯಾಗಿ ಮಾಡ್ಬೋದು. ಇದರಲ್ಲಿ ಪ್ರೆಷರೇಷನ್ ಇರೋಲ್ಲ,
ಯಾಕೆ ಹೋಗಿಲ್ಲ ಯಾಕೆ ಮಾಡಿಲ್ಲ ಅವೆಲ್ಲ ಪ್ರೆಜರೇಷನ್ ಇರಲ್ಲ ನಿಮಗೆ ಒಂದೇ ಒಂದು ಟೆನ್ಷನ್ ಇರುತ್ತೆ ಅಂದರೆ ಕಸ್ಟಮರ್ಗೆ ಫಾಲೋ ಅಪ್ ಮೇನ್ ಇರುತ್ತೆ ಕ್ಲೈಂಟ್ಗೆ ಫಾಲೋ ಅಪ್ ಮೇನ್ ಇರುತ್ತೆ ಕ್ಲೈಂಟ್ ನಿಮಗೆ 2 ಗಂಟೆಗೆ ಫೋನ್ ಮಾಡಂಗೆ ಹೇಳಿದ್ರೆ ನೀವು 2 ಗಂಟೆ ಅವ್ರಿಗೆ ಫೋನ್ ಮಾಡಲೇಬೇಕು ಸರ್ 2:00 ನೀವು ನಮಗೆ ಟೈಮ್ ಕೊಟ್ಟಿದ್ದೀರಾ ಫೋನ್ ಮಾಡಂಗೆ ಅಂದಿದ್ದೀರಾ ಯಾವಾಗ ಬರಲಿ ಅಂತ ಹೇಳಂಗಿರುತ್ತೆ ಈಸಿ ವರ್ಕ್ ಸ್ಮಾರ್ಟ್ ವರ್ಕ್ ಇರುತ್ತೆ ಗ್ರಾಜುಯೇಷನ್ ಏನು ಬೇಕಾಗಿಲ್ಲ ಇದರಲ್ಲಿ ಬರೀ ಜನರಲ್ ನಾಲೆಜ್ ಬೇಕಾಗತ್ತಷ್ಟೇ ಇವಾಗ ಲೈಕ್ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಬರತ್ತಲ್ಲ ಅವ್ರಿಗೆ ಏನು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರತ್ತಲ್ಲ ಅವೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಕಲೆಕ್ಟ್ ಮಾಡಂಗಿರುತ್ತೆ ಹಾರ್ಡ್ ಕಾಪಿ ಮಾತ್ರ ಫಸ್ಟ್ ನೆಕ್ಸ್ಟ್ ಬಂದು ಇವಾಗ ಸಿಕ್ಕಾಪಟ್ಟೆ ನಮ್ಮ ಕಂಪ್ನಿ ಹತ್ರ ಪ್ರಮೋಷನ್ ವರ್ಕ್ ಬರ್ತಾ ಇರೋದು ಹುಡುಗಿರಿಗೆ ಹುಡುಗರಿಗೆ ಪ್ರಮೋಷನ್ ವರ್ಕ್ ಸೊ ಸ್ಟೂಡೆಂಟ್ ಯಾರ್ಯಾರು ಫ್ರೀ ಇರತ್ತಲ್ಲ ಅವ್ರನ್ನ ಬೇಕಾದ್ರೆ ಫೋನ್ ಮಾಡಿ ಕೇಳ್ಬೋದು ರೀಸೆಂಟಾಗಿ ನಿನ್ನೆ ಬಿಗ್ ಬಾಸ್ಕೆಟ್ದಾಗಿದೆ ಎಲ್ಲ ಅಪಾರ್ಟ್ಮೆಂಟ್ ಇರುತ್ತೆ ಅಪಾರ್ಟ್ಮೆಂಟಲ್ಲೇ ಹೋಗ್ಬಿಟ್ಟು ಪ್ರಮೋಷನ್ ಮಾಡೋಂಗಿರುತ್ತೆ ಸರ್ ನಮ್ಮ ಹತ್ರ ಈ ಕಂಪ್ನಿ ಎಷ್ಟೆಷ್ಟು ಬೆನಿಫಿಟ್ ಇರುತ್ತೆ ಏನೇನು ಪ್ರಾಡಕ್ಟ್ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಹೇಳಿರ್ತೀನಿ ಸೊ ಯಾರಿಗ್ಯಾರು ಜಾಬ್ ರಿಕ್ವೈರ್ಮೆಂಟ್ ಇರುತ್ತೆ ಲೋಕಲ್ ಅವರು ಇರಲಿ ಔಟ್ ಆಫ್ ಸ್ಟೇಷನ್ ಅವರು ಇರಲಿ ಫೋನ್ ಮಾಡಿ ರೆಸ್ಯೂಮ್ ಕಳಿಸಿ ಫಸ್ಟ್ ರೆಸ್ಯೂಮ್ ಕಳಿಸಿ ವಿದೌಟ್ ರೆಸ್ಯೂಮ್ ನಾಟ್ ಅಕ್ಸೆಪ್ಟೆಡ್ ಇಫ್ ಯು ಆರ್ ಹ್ಯಾವ್ ಅನ್ ರೆಸ್ಯೂಮ್ ರೆಸ್ಯೂಮ್ ಕಳಿಸಿ ಫಸ್ಟ್ ರೆಸ್ಯೂಮ್ ಕಳಿಸಿದ್ರೆ ನಿಮಗೆ ಎಬಿಲಿಟಿ ಗೊತ್ತಾಗುತ್ತೆ ನಿಮ್ಮ ಹತ್ರ ಏನು ಎಬಿಲಿಟಿ ಐತೆ ಏನು ಎಕ್ಸ್ಪೀರಿಯನ್ಸ್ ಐತೆ ಆಫ್ಟರ್ ದೆನ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಗೈಸ್ ಶಾರ್ಟ್ ವಿಡಿಯೋ ಆ್ಯಂಡ್ ಹೆಲ್ಪ್ಫುಲ್ ವಿಡಿಯೋ ಯಾರಿಗ್ಯಾರಿಗೆ ಈ ಜಾಬ್ ಬೇಕಾಗತ್ತೆ ಕಾಲ್ ಮಾಡಿ ರೆಸ್ಯೂಮ್ ಕಳಿಸಿ ಜಾಯಿನ್ ಆಗಿ ಅರ್ನ್ ಮಾಡಿ ಸೊ ನೋಡೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್